ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಇನ್ನೊಂದು ಎನ್ವಿರಾನ್ಮೆಂಟಲ್ ಸೈನ್ಸ್ನ ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ ಇದರಲ್ಲಿ ಸಾರಿ ಡೇಟ್ ಅಂದರೆ ಯಾವ ಯಾವ್ದು ಅಂತ ಗೊತ್ತಿಲ್ಲ ಬಟ್ ಎನ್ವಾರ್ಮೆಂಟಲ್ ಸೈನ್ಸ್ ಕ್ವಶನ್ ಪೇಪರ್ ಇದು ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಸೊ ನಾವಿವತ್ತು ಈ ಕ್ವೆಶನ್ ಪೇಪರ್ನ ವಿತ್ ಆನ್ಸರ್ ಜೊತೆ ನೋಡೋಣ ಫಸ್ಟ್ ಕ್ವೆಶನ್ ಲ್ಯಾಡ್ ಈಸ್ ಯುಟಿಲೈಸ್ಡ್ ಕೇರ್ಫುಲಿ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಡ್ಯಾಶ್ ರಿಸೋರ್ಸ್ ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ರಿನ್ಯೂವಬಲ್ ರಿಸೋರ್ಸ್ ನೆಲ ಒಂದು ನೆಲ ಸಂಪತ್ತು ಒಂದು ಡ್ಯಾಶ್ ಸಂಪನ್ಮೂಲ ಅದಕ್ಕೆ ಆಪ್ಷನ್ ಬಿ ನವೀಕರಿಸಬಹುದಾದ ಸಂಪನ್ಮೂಲ ಸೆಕೆಂಡ್ ಕ್ವಶನ್ ವೆದರಿಂಗ್ ಈಸ್ ಎ ಪ್ರೊಸೆಸ್ ಆಫ್ ವೆದರಿಂಗ್ ಈಸ್ ಎ ಪ್ರೊಸೆಸ್ ಆಫ್ ಅದಕ್ಕೆ ಆಪ್ಷನ್ ಎ ಸಾಯಿಲ್ ಫಾರ್ಮೇಷನ್ ಶಿಥಿಲೀಕರಣವೆಂದರೆ ಆಪ್ಷನ್ ಎ ಮಣ್ಣು ಉತ್ಪತ್ತಿ ಥರ್ಡ್ ಕ್ವಶನ್ ಏರ್ ಪೊಲ್ಯೂಷನ್ ಈಸ್ ಕಾಸ್ಡ್ ವೆನ್ ದ ಫಾಲೋಯಿಂಗ್ ಈಸ್ ಬರ್ಂಟ್ ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಫಾಸಿಲ್ ಫ್ಯೂಯಲ್ಸ್ ಕೆಳಗಿನ ಕೆಳಗಿನದನ್ನು ಉರಿಸಿದಾಗ ವಾಯು ಮಾಲಿನ್ಯ ಉಂಟಾಗುತ್ತದೆ ಅದಕ್ಕೆ ಆಪ್ಷನ್ ಬಿ ಪಳೆಯುಳಿಕೆ ಇಂಧನ ಫೋರ್ತ್ ಕ್ವಶನ್ ದ ನರ್ಮದಾ ಬಚಾವೋ ಆಂದೋಲನ್ ಇನ್ ಇಂಡಿಯಾ ಈಸ್ ಆನ್ ಎಕ್ಸಾಂಪಲ್ ಆಫ್ ಆ್ಯನ್ ಮೂಮೆಂಟ್ ಎಗೇನೆಸ್ಟ್ ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಲಾರ್ಜ್ ಡ್ಯಾಮ್ ನರ್ಮದಾ ಭಾರತದಲ್ಲಿ ನರ್ಮದಾ ಬಚಾವೋ ಆಂದೋಲನವು ಡ್ಯಾಶ್ ವಿರುದ್ಧ ಚಳುವಳಿಗೆ ಉದಾಹರಣೆ ಅದಕ್ಕೆ ಆಪ್ಷನ್ ಬಿ ದೊಡ್ಡ ಅಣೆಕಟ್ಟು ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ದ ಚೀಫ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಎನ್ ಎಕೋಸಿಸ್ಟಮ್ ಈಸ್ ಅದಕ್ಕೆ ಆನ್ಸರ್ ಸಿ ಸೋಲಾರ್ ಎನರ್ಜಿ ಪರಿಸರ ವ್ಯವಸ್ಥೆಯ ಶಕ್ತಿಯ ಪ್ರಮುಖ ಮೂಲ ಅದಕ್ಕೆ ಆಪ್ಷನ್ ಸಿ ಸೌರಶಕ್ತಿ

ಅದಕ್ಕೆ ಆಪ್ಷನ್ ಸಿ ಹ್ಯೂಮಸ್ ಸಾರಿ ಎಸ್ ಹ್ಯೂಮಸ್ ಜೀವಿಗಳ ಸತ್ತ ಕಳೆ ಬರಗಳು ಕೊಳೆತು ಉಂಟಾಗುವ ಪದಾರ್ಥ ಅದಕ್ಕೆ ಆಪ್ಷನ್ ಸಿ ಹ್ಯೂಮಸ್ ನೆಕ್ಸ್ಟ್ ಏತ್ ಕ್ವೆಶನ್ ದ ಎನ್ವರಾನ್ಮೆಂಟ್ ಇನ್ಕ್ಲೂಡ್ಸ್ ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್ ಪರಿಸರವು ಇದನ್ನು ಒಳಗೊಂಡಿದೆ ಅದಕ್ಕೆ ಆಪ್ಷನ್ ಸಿ ಅಜೈವಿಕ ಮತ್ತು ಜೈವಿಕ ಘಟಕಗಳು ನೆಕ್ಸ್ಟ್ ನೈನ್ತ್ ಕ್ವೆಶನ್ ಎಫೋರ್ಡ್ ವೆಬ್ ಕನ್ಸಿಸ್ಟ್ಸ್ ಆಫ್ ಅದಕ್ಕೆ ಆಪ್ಷನ್ ಸಿ ಮೋರ್ ದೆನ್ ಒನ್ ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ಸ್ ಆಹಾರ ಜಾಲವು ಡ್ಯಾಶ್ ಅನ್ನು ಒಳಗೊಂಡಿರುತ್ತದೆ ಅದಕ್ಕೆ ಆಪ್ಷನ್ ಸಿ ಒಂದಕ್ಕಿಂತ ಹೆಚ್ಚಿನ ಬೆಸೆದುಕೊಂಡಿರುವ ಆಹಾರ ಸರಪಳಿಗಳು ನೆಕ್ಸ್ಟ್ ಟೆಂತ್ ಕ್ವೆಶನ್

ನೀರಿನ ಚಕ್ರವು ಡ್ಯಾಶ್ ಇದರಿಂದ ಮುನ್ನಡೆಸಲ್ಪಡುತ್ತದೆ ಅದಕ್ಕೆ ಆಪ್ಷನ್ ಎ ಸೌರಶಕ್ತಿ ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ ಫೋಟೋಸಿಂಥಸಿಸ್ ರಿಲೀಸಸ್ ಅದಕ್ಕೆ ಆಪ್ಷನ್ ಎ ಆಕ್ಸಿಜನ್ ದ್ವಿತೀಯ ಸಂಶ್ಲೇಷಣೆಯು ಅನ್ನು ಬಿಡುಗಡೆ ಮಾಡುತ್ತದೆ ಅದಕ್ಕೆ ಆಪ್ಷನ್ ಎ ಆಮ್ಲಜನಕ ನೆಕ್ಸ್ಟ್ ತರ್ಟೀನ್ತ್ ಕ್ವಶನ್ ಸವನ್ನ ಗ್ರಾಸ್ಲ್ಯಾಂಡ್ಸ್

ಮಾಂಸಾಹಾರಿಗಳು ಡ್ಯಾಶ್ಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ ಅದಕ್ಕೆ ಆಪ್ಷನ್ ಡಿ ಭಕ್ಷಕರು ನೆಕ್ಸ್ಟ್ ಫಿಫ್ಟೀನ್ತ್ ಕ್ವೆಶನ್ ದ ಫೇಮಸ್ ಇಂಡಿಯನ್ ಆರ್ನಿಥಾಲಜಿಸ್ಟೀಸ್ ಆಪ್ಷನ್ ಎ ಸಲೀಂ ಅಲಿ ಭಾರತದ ಪ್ರಸಿದ್ಧ ಖಗ ವಿಜ್ಞಾನಿ ಅದಕ್ಕೆ ಆಪ್ಷನ್ ಎ ಸಲೀಂ ಅಲಿ ನೆಕ್ಸ್ಟ್ ಸಿಕ್ಸ್ಟೀನ್ತ್ ನ್ಯಾಷನಲ್ ಪಾರ್ಕ್ ಇನ್ ಅಸ್ಸಾಂ ಅದಕ್ಕೆ ಆಪ್ಷನ್ ಬಿ ಖಾಜಿರಂಗ ಅಸ್ಸಾಮಿನ ರಾಷ್ಟ್ರೀಯ ಉದ್ಯಾನ ಆಪ್ಷನ್ ಬಿ ಖಾಜಿರಂಗ ನೆಕ್ಸ್ಟ್ ಸೆವೆಂಟೀನ್ತ್ ಕ್ವಶನ್ ದ ಲಾರ್ಡ್ ದ ಲಾರ್ಜೆಸ್ಟ್ ಸ್ಟ್ರೆಚ್ ಆಫ್ ಮ್ಯಾಂಗ್ರೂವ್ಸ್ ಇನ್ ಇಂಡಿಯಾ ಈಸ್ ಇನ್ ಅದಕ್ಕೆ ಆಪ್ಷನ್ ಡಿ ಸುಂದರ್ಬನ್ಸ್ ವಿಸ್ತೃತವಾದ ಕಾಂಡ್ಲಾ ಕಾಡು ಭಾರತದಲ್ಲಿ ಇಲ್ಲಿದೆ ಅದಕ್ಕೆ ಆಪ್ಷನ್ ಡಿ ಸುಂದರ್ಬನ ನೆಕ್ಸ್ಟ್ ಏಯ್ಟೀನ್ತ್ ಕ್ವಶನ್ ನೀಲಗಿರಿ ಲಂಗೂರ್ ಈಸ್ ಸೀನ್ ಇನ್ ಓಕೆ ಆಪ್ಷನ್ ಬಿ ವೆಸ್ಟರ್ನ್ ಘಾಟ್ಸ್ ನೀಲಗಿರಿ ಲಂಗೂರ್ ಇಲ್ಲಿ ಕಾಣಿಸುವುದು ಓಕೆ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ನೈನ್ಟೀನ್ತ್ ಕಶನ್ ಎಲಿಫ್ಯಾಂಟ್ಸ್ ದಟ್ ಆರ್ ಡೆಸ್ಟ್ರಾಯಿಂಗ್ ಕ್ರಾಪ್ಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಓಕೆ ರೈಟ್ ಆನ್ಸರ್ ಆಪ್ಷನ್ ಎ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆನೆಗಳಿಂದ ಬೆಳೆಗಳ ನಾಶವು ಇದಕ್ಕೆ ಉದಾಹರಣೆಯಾಗಿದೆ ಅದಕ್ಕೆ ಆಪ್ಷನ್ ಎ ಮಾನವ ವನ್ಯಜೀವಿ ಘರ್ಷಣೆ ನೆಕ್ಸ್ಟ್ ಸುನಾಮಿ ಈಸ್ ಕಾಸ್ಡ್ ಬೈ ಅದಕ್ಕೆ ಆಪ್ಷನ್ ಸಿ ಬೆಡ್ ಅರ್ಥ ಸುನಾಮಿ ಡ್ಯಾಶ್ನಿಂದ ಉಂಟಾಗುತ್ತದೆ ಆಪ್ಷನ್ ಸಿ ಸಮುದ್ರದ ತಳದ ಭೂಕಂಪನ ನೆಕ್ಸ್ಟ್

ದಹಿಸುವುದು ಡ್ಯಾಶ್ ಕ್ರಿಯೆ ಅದಕ್ಕೆ ಆಪ್ಷನ್ ಎ ದಹನ ಕ್ರಿಯೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ತರ್ಡ್ ಕ್ವಶನ್ ಪಿ ಎಚ್ ಈಸ್ ಎ ಮೆಜರ್ ಆಫ್ ಅದಕ್ಕೆ ಆಪ್ಷನ್ ಡಿ ಬೋತ್ ಅಸಿಡಿಟಿ ಅಂಡ್ ಆಲ್ಕಲೈನ್ ಅಸಿಡಿಟಿ ಅಂಡ್ ಆಲ್ಕಲೈನ್ ಪಿ ಎಚ್ ಯಾವುದನ್ನು ಅಳೆಯುವ ಮಾಪನ ಅದಕ್ಕೆ ಆಪ್ಷನ್ ಡಿ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವಶನ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ ಡ್ಯಾಮ್ಸ್

ಹಿರೋಶಿಮಾ ಮತ್ತು ನಾಗಸಾಕಿಗಳು ಯಾವುದಕ್ಕೆ ಸಂಬಂಧಿಸಿವೆ ಓಕೆ ಆಪ್ಷನ್ ಎ ಪರಮಾಣು ಬಾಂಬ್ ಸ್ಫೋಟ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವೆಶನ್ ಎನ್ವಾರ್ಮೆಂಟಲ್ ಪೊಲ್ಯೂಷನ್ ರೆಫರ್ಸ್ ಟು ಎ ಡ್ಯಾಶ್ ಇನ್ ದ ಅಟ್ಮಾಸ್ಫಿಯರ್ ಓಕೆ ಆಪ್ಷನ್ ಬಿ ಅನ್ಡಿಸೈರಬಲ್ ಚೇಂಜ್ ವಾಯುಗೊಳದಲ್ಲಾಗುವ ಡ್ಯಾಶ್ ಅನ್ನು ಪರಿಸರ ಮಾಲಿನ್ಯ ಎನ್ನುವರು ಅದಕ್ಕೆ ಆಪ್ಷನ್ ಬಿ ಅನಪೇಕ್ಷಿತ ಬದಲಾವಣೆ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಕ್ವೆಶನ್ ಸಿ ಎನ್ ಜಿ ಸ್ಟ್ಯಾಂಡ್ಸ್ ಫಾರ್ ಓಕೆ ಆಪ್ಷನ್ ಎ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿ ಎನ್ ಜಿ ಯಾವುದನ್ನು ಪ್ರತಿನಿಧಿಸುತ್ತದೆ ಓಕೆ ಆಪ್ಷನ್ ಎ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನೆಕ್ಸ್ಟ್ ಟ್ವೆಂಟಿ ಏಟ್ ಕ್ವೆಶನ್ ವಿಚ್ ಪೊಲೀಟೆಂಟ್ಸ್ ಮೇನ್ಲಿ ಕವರ್ ಲಂಡನ್ ಸ್ಮಾಗ್ ಓಕೆ ಆಪ್ಷನ್ ಸಿ ಎಸ್ ಓ ಟು ಯಾವ ಮಲಿನಕಾರಿ ಲಂಡನ್ನಿನ ಸ್ಮಾಗ್ನಲ್ಲಿ ಪ್ರಧಾನವಾಗಿತ್ತು ಅದಕ್ಕೆ ಆಪ್ಷನ್ ಸಿ ಎಸ್ ಒ ಟು ಸಲ್ಫರ್ ಡೈಆಕ್ಸೈಡ್ ಟ್ವೆಂಟಿ ನೈನ್ತ್ ಕ್ವಶನ್ ಅರ್ತ್ ವೇಕ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಅದಕ್ಕೆ ಆಪ್ಷನ್ ಬಿ ನ್ಯಾಚುರಲ್ ಹಜಾರ್ಡ್ಸ್ ಭೂಕಂಪಗಳು ಅತ್ಯಂತ ಅಘಾತಕಾರಿ ಡ್ಯಾಶ್ಗಳೆಂದು ಪರಿಗಣಿಸಲಾಗುತ್ತದೆ ಪರಿಗಣಿಸಲಾಗಿದೆ அதке অপশন B প্রাকৃতিক વિકોપા नेक्स्ट 30th ક્વેશ્ચન ધ ફર્સ્ટ એન્ડ ફોર્મોસ્ટ પર્પસ ઓફ ધ વર્લ્ડ લાઈફ પ્રોટેક્શન એક્ટ ઇઝ ટુ ಅದке অপশন A પ્રોટેક્ટ ધ હેબિટાર્સ ઓફ വൈલ્ડ એનિમલ્સ वन्यજીવી સંરક્ષણ કાયદે આ પ્રમુખ ઉદ્દેશ્ય ಅದке অপশন A वन्यજીવી वन्यજીવીલા વાસસ્થળ સંરક્ષಣೆ नेक्स्ट

ನೆಕ್ಸ್ಟ್ 32nd ಸೆಕೆಂಡ್ ಕ್ವೆಶನ್ ಸಲ್ಫರಸ್ ಸ್ಮಾಗ್ ಈಸ್ ಆಲ್ಸೋ ಕಾಲ್ಡ್ ಅದಕ್ಕೆ ಆಪ್ಷನ್ ಎ ಲಂಡನ್ ಸ್ಮಾಗ್ ಗಂಧಕದ ಧೂಮವನ್ನು ಡ್ಯಾಶ್ ಎಂದು ಕೂಡ ಕರೆಯುತ್ತಾರೆ ಅದಕ್ಕೆ ಆಪ್ಷನ್ ಎ ಲಂಡನ್ ಧೂಮ ನೆಕ್ಸ್ಟ್ ತರ್ಟಿ ಥರ್ಡ್ ಕ್ವಶನ್ ದ ನೇಮ್ ಮೇನಕಾ ಗಾಂಧಿ ಈಸ್ ರಿಲೇಟೆಡ್ ಟು ಅದಕ್ಕೆ ಆಪ್ಷನ್ ಎ ಪ್ರೊಟೆಕ್ಷನ್ ಆಫ್ ಅನಿಮಲ್ಸ್ ಮೇನಕಾ ಗಾಂಧಿ ಹೆಸರು ಸಂಬಂಧಿಸಿದೆ ಅದಕ್ಕೆ ಆಪ್ಷನ್ ಎ ಪ್ರಾಣಿ ಸಂರಕ್ಷಣೆ ನೆಕ್ಸ್ಟ್ ತರ್ಟಿ ಫೋರ್ತ್ ಕ್ವಶನ್ ಸ್ಟೋನ್ ಕ್ಯಾನ್ಸರ್ ಈಸ್ ಕಾಜ್ಡ್ ಬೈ ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಡ್ರೈನ್ ಸ್ಟೋನ್ ಕ್ಯಾನ್ಸರ್ ಬರುವುದು ಕೆ ಆಪ್ಷನ್ ಡಿ ಆಮ್ಲ ಮಳೆಯಿಂದ ತರ್ಟಿ ಫಿಫ್ತ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವೈಡ್ಸ್ ಡಾಟಾ ಅಬೌಟ್ ಗ್ಲೋಬಲ್ ಎನ್ವಾರ್ಮೆಂಟ್ ಓಕೆ ಆಪ್ಷನ್ ಬಿ ಜಿ ಐ ಎಸ್ ಈ ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ಪರಿಸರ ಬಗ್ಗೆ ಮಾಹಿತಿ ಒದಗಿಸುತ್ತದೆ ಅದಕ್ಕೆ ಆಪ್ಷನ್ ಬಿ ಜಿ ಐ ಎಸ್ ನೆಕ್ಸ್ಟ್ ತರ್ಟಿ ಸಿಕ್ಸ್ ಕ್ವೆಶನ್ ಜಾನ್ವರಿ ಟ್ವೆಂಟಿ ಫೋರ್ತ್ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ದ ಡ್ಯಾಶ್ ಓಕೆ ಆಪ್ಷನ್ ಡಿ ಗರ್ಲ್ ಚೈಲ್ಡ್ ಡೇ ಜನವರಿ ಇಪ್ಪತ್ನಾಲ್ಕರಂದು ಡ್ಯಾಶ್ ಆಚರಿಸಲಾಗುತ್ತದೆ ಅದಕ್ಕೆ ಆಪ್ಷನ್ ಡಿ ಗರ್ಲ್ ಹೆಣ್ಣು ಶಿಶುದಿನ ಹೆಣ್ಣು ಶಿಶುದಿನ ಸರ್ ಇಲ್ಲಿ ತರ್ಟಿ ಫಸ್ಟಿಂದ ಫಾರ್ಟಿ ಫೋರ್ವರೆಗೂ ನಾವು ಕ್ವಶನ್ಸ್ ಮಿಸ್ ಆಗಿದ್ದಾವೆ ನೆಕ್ಸ್ಟ್ ಫಾರ್ಟಿ ಫಿಫ್ತ್ ಕ್ವಶನ್ ದ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇನ್ ವೆಸ್ಟರ್ನ್ ಘಾಟೀಸ್ ಅದಕ್ಕೆ ಆಪ್ಷನ್ ಎ ಶರಾವತಿ ಪ್ರಾಜೆಕ್ಟ್ ಪಶ್ಚಿಮ ಘಟ್ಟದ ಮೊದಲ ಜಲ ವಿದ್ಯುತ್ ಯೋಜನೆ ಅದಕ್ಕೆ ಆಪ್ಷನ್ ಎ ಶರಾವತಿ ಯೋಜನೆ Next, 46th question An example for biodegradable solid waste is okay. option C, food waste. Jai Vika Vikatane Hondabala udaharane Okay. Option C, Ahara tyajja. 47th question The hydropower generation depends on flowing water due to okay. option B, pressure. ವಿದ್ಯುತ್ ಉತ್ಪಾದನೆ ಇದರ ಮೇಲೆ ಅವಲಂಬಿಸಿದೆ ಅದಕ್ಕೆ ಆಪ್ಷನ್ ಬಿ ಒತ್ತಡ ಫಾರ್ಟಿ ಐತ್ ಕನ್ ಸಲ್ನೈಸೇಷನ್ ಈಸ್ ಅದಕ್ಕೆ ಆಪ್ಷನ್ ಎ ಅಕ್ಯುಮುಲೇಷನ್ ಆಫ್ ಸಾಲ್ಟ್ಸ್ ಇನ್ ವಾಟರ್ ಲವಣೀಕರಣವೆಂದರೆ ಅದಕ್ಕೆ ಆಪ್ಷನ್ ಎ ನೀರಿನಲ್ಲಿ ಲವಣ ಸಂಗ್ರಹ ನೆಕ್ಸ್ಟ್ ಫಾರ್ಟಿ ನೈನ್ತ್ ಕ್ವೆನ್

ಆ್ಯಂಡ್ ಫಂಗೈ ಇವುಗಳಲ್ಲಿ ವಿಘಟಕ ಜೀವಿಗಳನ್ನು ಗುರುತಿಸಿ ಅದಕ್ಕೆ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ನೆಕ್ಸ್ಟ್ ಫಿಫ್ಟಿ ಫಸ್ಟ್ ಕ್ವೆಶನ್ ಐಡೆಂಟಿಫೈ ದ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅದಕ್ಕೆ ಆಪ್ಷನ್ ಎ ಅಕ್ವೇರಿಯಂ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆಯನ್ನು ಗುರುತಿಸಿ ಅದಕ್ಕೆ ಆಪ್ಷನ್ ಎ ಮೀನು ತೊಟ್ಟಿ ಫಿಫ್ಟಿ ಸೆಕೆಂಡ್ ಕ್ವೆಶನ್ Identify the primary consumer in a forest ecosystem. Okay. Option C deer. Aranya Paris Bahudada Pratamika okay. Bakshaka one Gurutisi. Option C Jinke. Fifty third question A food web consists of okay. option C more than one interconnected food chains. ಆಹಾರ ಜಲವು ಡ್ಯಾಶ್ ಅನ್ನು ಒಳಗೊಂಡಿರುತ್ತದೆ ಆಪ್ಷನ್ ಸಿ ಒಂದಕ್ಕಿಂತ ಹೆಚ್ಚಿನ ಬೆಸೆದುಕೊಂಡಿರುವ ಆಹಾರ ಸರಪಳಿಗಳು ಫಿಫ್ಟಿ ಫೋರ್ತ್ ಕ್ವಶನ್ ಕ್ಯಾಕ್ಟಸ್ ಪ್ಲಾಂಟ್ಸ್ ಆರ್ ಕ್ಯಾರೆಕ್ಟರ್ ಕ್ಯಾರೆಕ್ಟರಿಸ್ಟಿಕಲಿ ಫೌಂಡೀನ್ ಅದಕ್ಕೆ ಆಪ್ಷನ್ ಬಿ ಡೆಸರ್ಟ್ಸ್ ಡ್ಯಾಶ್ ಇಲ್ಲಿ ಕಳ್ಳಿ ಗಿಡಗಳು ಪ್ರಮುಖವಾಗಿ ಬೆಳೆ ಕಂಡುಬರುತ್ತವೆ ಅದಕ್ಕೆ ಆಪ್ಷನ್ ಬಿ ಮರುಭೂಮಿ ಮರುಭೂಮಿ ಅಥವಾ ಮರುಭೂಮಿಗಳು ಫಿಫ್ಟಿ ಫಿಫ್ತ್ ಕ್ವೆಶನ್ ನೇಮ್ ದ ಪಾರ್ಟ್ ಆಫ್ ಇಂಡಿಯಾ ದಟ್ ಹ್ಯಾಸ್ ಡ್ರೈ ಎವರ್ ಗ್ರೀನ್ ಫಾರೆಸ್ಟ್ ಅದಕ್ಕೆ ಆಪ್ಷನ್ ಬಿ ತಿರನಲ್ ವೇಲಿ ಭಾರತದ ಈ ಪ್ರಾಂತ್ಯದಲ್ಲಿ ಒಣನಿತ್ಯ ಹರಿದ್ವರಣ ಕಾಡಿದೆ ಅದಕ್ಕೆ ಆಪ್ಷನ್ ಬಿ ತಿರುನಲ್ ವೇಲಿ Fifty-sixth question: The type of forest found near seashores. Okay, option A mangrove. Samudra da hathira karnsikwa kaadu. Okay, option A kandla Kadu. Fifty-seventh question: Biodiversity hotspots are. Okay, option A how ಮೋರ್ ಎಂಡಮಿಕ್ ಜೀವ ಜೀವವೈವಿಧ್ಯತೆಯ ಬಿಸಿ ನೆಲೆಗಳು ಅದಕ್ಕೆ ಆಪ್ಷನ್ ಎ ಹೆಚ್ಚಿನ ಪ್ರಾಂತೀಯ ಪ್ರಭೇದಗಳನ್ನು ಹೊಂದಿದೆ ನೆಕ್ಸ್ಟ್ ಫಿಫ್ಟಿ ಏತ್ ಕ್ವಶನ್ ರೆಡ್ ಪಾಂಡಾಸ್ ಆರ್ ಎಂಡೇಂಜರ್ಡ್ ಬಿಕಾಸ್ ಅದಕ್ಕೆ ಆಪ್ಷನ್ ಎ ಆಪ್ಷನ್ ಎ ಹ್ಯಾಬಿಟ್ ಆಫ್ ಡಿಸ್ಟ್ರಕ್ಷನ್ ಕೆಂಪು ಪಾಂಡಾಗಳ ವಿನಾಶದ ಕಾರಣ ಅದಕ್ಕೆ ಆಪ್ಷನ್ ಎ ವಾಸಸ್ಥಾನದ ವಿನಾಶ ನೆಕ್ಸ್ಟ್ ಫಿಫ್ಟಿ ನೈನ್ತ್ ಕ್ವೆಶನ್ ವಿಚ್ ಒನ್ ಈಸ್ ನಾಟ್ ಎ ನಾಟ್ ಎ ಎಥಿಕಲ್ ವ್ಯಾಲ್ಯೂ ಆಫ್ ಬಯೋಡೈವರ್ಸಿಟಿ ಈಸ್ ಅದಕ್ಕೆ ಆಪ್ಷನ್ ಡಿ ಕಟಿಂಗ್ ಎ ಟ್ರೀ ಯಾವುದು ಜೀವ ವೈದ್ಯದ ಧಾರ್ಮಿಕ ಮೌಲ್ಯಕ್ಕೆ ಉದಾಹರಣೆ ಅಲ್ಲ ಅದಕ್ಕೆ ಆಪ್ಷನ್ ಡಿ ಮರ ಕಡಿಯುವುದು ನೆಕ್ಸ್ಟ್ ಸಿಕ್ಸ್ಟಿಯತ್ ಕ್ವೆಶನ್ ಸಿಸ್ಮಿಕ್ ಝೋನ್ ರೆಫರ್ಸ್ ಟು ಝೋನ್ಸ್ ಪ್ರೋನ್ ಟು ಅದಕ್ಕೆ ಆಪ್ಷನ್ ಡಿ ಅರ್ತ್ ಕ್ವೇಕ್ ಸಿಸ್ಮಿಕ್ ಸಿಸ್ಮಿಕ್ ವಲಯ ಎಂದರೆ ಡ್ಯಾಶ್ ಸಂಬಂಧಿಸಿದಂಥ ವಲಯ ಅದಕ್ಕೆ ಸಾರಿ ಆಪ್ಷನ್ ಡಿ ಭೂಕಂಪನ ನೆಕ್ಸ್ಟ್ ಸಿಕ್ಸ್ಟಿ ಫಸ್ಟ್ ಕ್ವೆಶನ್ ಇಟಾಯಿ ಇಟಾಯಿ ಡಿಸೀಸ್

ಅದಕ್ಕೆ ಆಪ್ಷನ್ ಎ ಡಿಡಿಟಿ ಈ ಕೆಳಗಿನ ಯಾವ ರಾಸಾಯನಿಕವು ಜೈವಿಕ ಸಂವರ್ಧನೆಗೆ ಒಂದು ಉದಾಹರಣೆ ಅದಕ್ಕೆ ಆಪ್ಷನ್ ಎ ಡಿಡಿಟಿ ಸಿಕ್ಸ್ಟಿ ಥರ್ಡ್ ಕ್ವಶನ್ ಜನ್ರಲಿ ವಿಚ್ ಆ್ಯಸಿಡ್ ಫಾರ್ಮ್ಸ್ ಮೇಜರ್ ಫ್ರಾಕ್ಷನ್ ಆಫ್ ಆ್ಯಸಿಡ್ ರಾಯ್ ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಸಲ್ಫ್ಯೂರಿಕ್ ಆಮ್ಲ ಮಳೆಯಲ್ಲಿ ಸಾಮಾನ್ಯವಾಗಿ ಯಾವ ಆಮ್ಲವು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಅದಕ್ಕೆ ಆಪ್ಷನ್ ಎ ಗಂಧಕ ಆಮ್ಲ ನೆಕ್ಸ್ಟ್ ಸಿಕ್ಸ್ಟಿ ಫೋರ್ತ್ ಕ್ವಶನ್ ದ ಮೇಜರ್ ಕೆಮಿಕಲ್ ರೆಸ್ಪಾನ್ಸಿಬಲ್ ಫಾರ್ ಓಝೋನ್ ಡಿಪ್ಲೇಷನ್ ಈಸ್ ಅದಕ್ಕೆ ಆಪ್ಷನ್ ಸಿ ಸಿ ಎಫ್ ಸಿ ಓಝೋನ್ ನಾಶಕ್ಕೆ ಮುಖ್ಯ ನಾಶಕ್ಕೆ ಮುಖ್ಯವಾದ ರಾಸಾಯನಿಕ அதке ऑप्शन सी सीएफसी குளோரோஃப்ளோரோ கார்பன் 65th क्वेश्चन ஸ்ரீ சக்தி வாஸ் லாஞ்ச் டியூரிங் தி இயர் டேஷ் 2000 ரைட் आंसर ऑप्शन ए 2000 ஸ்தรี சக்தி जारी게 ಬಂದ ವರ್ಷ ऑप्शन ए 2000 66th क्वेश्चन एक्सपेंशन ఆఫ్ HIV இஸ் அதке ऑप्शन डी ह्यूमन इम्यूनो डेफिशिएंसी वायरस एचआईवी விரிவா রূপ ಅದಕ್ಕೆ ऑप्शन डी ह्यूमन इम्यूनो डेफिशिएंसी वायरस नेक्स्ट सिक्सटी 67th क्वेश्चन द इंडियन पार्लियामेंट पास द बायोडायवर्सिटी बिल इन द ईयर ಅದಕ್ಕೆ ಆಪ್ಷನ್ ಸಿ ಟೂ ತೌಸಂಡ್ ಟು ಭಾರತೀಯ ಸಂ ಭಾರತೀಯ ಸಂಪತ್ತು ಸಾರಿ ಸಂಸತ್ತು ಜೀವ ವೈವಿಧ್ಯತೆಯ ಕರಡು ಮಸೂದೆಯನ್ನು ಈ ವರ್ಷದಲ್ಲಿ ಅಂಗೀಕರಿಸಿತು ಕೆ ಆಪ್ಷನ್ ಸಿ ಟೂ ತೌಸಂಡ್ ಟು ಎರಡು ಸಾವಿರದ ಎರಡು ಸಿಕ್ಸ್ಟಿ ಏತ್ ಕ್ವಶನ್ ದ ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ಇಂಟೆನ್ಸಿಟಿ ಆಫ್ ಸೌಂಡ್ ಈಸ್ ಇನ್ ಅದಕ್ಕೆ ಆಪ್ಷನ್ ಎ ಡೆಸಿಬಲ್ಸ್ ಸಿಕ್ಸ್ಟಿ ನೈನ್ತ್ ಕ್ವೆಶನ್ ಬ್ಲ್ಯಾಕ್ ಬರ್ಗ್ ಕ್ಯಾನ್ ಬಿ ಲಿಸ್ಟೆಡ್ ಆಸ್ ಅದಕ್ಕೆ ಆಪ್ಷನ್ ಎ ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಕೃಷ್ಣ ಮೃಗವನ್ನು ಹೀಗೆ ಪಟ್ಟಿ ಮಾಡಬಹುದು ಅದಕ್ಕೆ ಆಪ್ಷನ್ ಎ ವಿನಾಶ ಹೊಂದಿದ ಪ್ರಭೇದ ನೆಕ್ಸ್ಟ್ ಸೆವೆಂಟಿತ್ ಕಶನ್ ಫ್ರೆಶ್ ವಾಟರ್ ಇನ್ ದ ಹೈಡ್ರೋಸ್ಪಿಯರ್ ಈಸ್ ಡ್ಯಾಶ್ ಡ್ಯಾಶ್ ಪರ್ಸೆಂಟ್ ಫ್ರೆಶ್ ವಾಟರ್ ಇನ್ ದ ಹೈಡ್ರೋಸ್ಪಿಯರ್ ಈಸ್ ಡ್ಯಾಶ್ ಪರ್ಸೆಂಟ್ ಆಪ್ಷನ್ ಎ ಟು ಪಾಯಿಂಟ್ ಫೈವ್ ಜಲಗೋಳದಲ್ಲಿರುವ ನೀರಿನ ಅಂಶ ಶೇಕಡ ನಷ್ಟು ಓಕೆ ಆಪ್ಷನ್ ಎರಡು ಪಾಯಿಂಟ್ ಐದು ನೆಕ್ಸ್ಟ್ ಸೆವೆಂಟಿ ಫಸ್ಟ್ ಕ್ವೆಶನ್ ದ ರೀಸನ್ ಆಫ್ ದ ಅರ್ಥ್ ಸರ್ಫೇಸ್ ಇನ್ಹ್ಯಾಬಿಟೆಡೆ ಇನ್ ಇನ್ಹ್ಯಾಬಿಟೆಡ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅದಕ್ಕೆ ಆಪ್ಷನ್ ಡಿ ಬಯೋಸ್ಪ್ಯೋರ್ ಜೀವಿಗಳನ್ನೊಳಗೊಂಡ ಭೂಮಿಯ ಹೊರಪದರ ಅದಕ್ಕೆ ಆಪ್ಷನ್ ಡಿ ಜೀವಗೋಳ ನೆಕ್ಸ್ಟ್ ಸೆವೆಂಟಿ ಸೆಕೆಂಡ್ ಕ್ವೆಶನ್ ಬಯೋಟಿಕ್ ಎನ್ವಾರ್ಮೆಂಟ್ ಇನ್ಕ್ಲೂಡ್ಸ್ ಆಪ್ಷನ್ ಎ ಪ್ಲಾಂಟ್ ಆ್ಯನಿಮಲ್ಸ್ ಆ್ಯಂಡ್ ಮೈಕ್ರೋಬ್ಸ್ ಜೈವಿಕ ಪರಿಸರ ಘಟಕಾಂಶಗಳು ಸಸ್ಯ ಪ್ರಾಣಿ ಮತ್ತು ಸೂಕ್ಷ್ಮಾಣು ಜೀವಿಗಳು

ಅದಕ್ಕೆ ಆಪ್ಷನ್ ಬಿ ರಿಯೋ ಡಿ ಜನೈರೋ ಭೂ ಶೃಂಗಸಭೆ ನಡೆದ ಸ್ಥಳ ಡ್ಯಾಶ್ ಅದಕ್ಕೆ ಆಪ್ಷನ್ ಬಿ ರಿಯೋ ಡಿ ಜನೈರೋ ನೆಕ್ಸ್ಟ್ ಸೆವೆಂಟಿ ಫಿಫ್ತ್ ಕ್ವೆಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಗ್ಯಾಸ್ ಈಸ್ ಅಬಾಂಡೆಂಟ್ ಇನ್ ದ ಸ್ಟ್ಯಾಟಸ್ ಪ್ಯೂರ್ ಅದಕ್ಕೆ ಆಪ್ಷನ್ ಎ ಓಝೋನ್ ಸ್ತರಗೋಳದಲ್ಲಿರುವ ಈ ಕೆಳಗಿನ ಯಾವ ಅನಿಲ ಹೇರಳವಾಗಿದೆ ಅದಕ್ಕೆ ಆಪ್ಷನ್ ಎ ಓಝೋನ್ ನೆಕ್ಸ್ಟ್ ಸೆವೆಂಟಿ ಸಿಕ್ಸ್ ಕ್ವೆಶನ್ ರಿನೂವಬಲ್ ರಿಸೋರ್ಸಸ್ ಇನ್ಕ್ಲೂಡ್ ಅದಕ್ಕೆ ಆಪ್ಷನ್ ಎ ವಾಟರ್ ನವೀಕರಿಸಬಹುದಾದ ಸಂಪನ್ಮೂಲವೆಂದರೆ ಅದಕ್ಕೆ ಆಪ್ಷನ್ ಎ ನೀರು ಸೆವೆಂಟಿ ಸೆವೆನ್ತ್ ಕ್ವಶನ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮಿನರಲ್ ಅದಕ್ಕೆ ಆಪ್ಷನ್ ಡಿ ಕಾರ್ಬನ್ ಕೆಳಗಿನವುಗಳಲ್ಲಿ ಖನಿಜವಲ್ಲದ್ದು ಅದಕ್ಕೆ ಆಪ್ಷನ್ ಡಿ ಕಾರ್ಬನ್

ಆಪ್ಷನ್ ಸಿ ಗದ್ದಲ ಮತ್ತು ಪಕ್ಷಿ ಸಾವು ಸೊ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿರೋ ಅಂಥ ಕ್ವಶನ್ಗೆ ನಾನು ಆದಷ್ಟು ರೈಟ್ ಆನ್ಸರ್ನ ಹುಡ್ಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ರೈ ರೈಟ್ ಆನ್ಸರ್ನೇ ಹೇಳೋದಕ್ಕೂ ಪ್ರಯತ್ನ ಪಟ್ಟಿದ್ದೀನಿ ಅಕಸ್ಮಾತ್ ಏನಾದರೂ ಕರೆಂಟ್ ಈವೆಂಟ್ಸಲ್ಲಿ ಚೇಂಜ್ ಆಗಿದರೆ ಅದನ್ನು ತಿದ್ಕೊಳ್ಳಿ ಅಥವಾ ಈ ಆನ್ಸರೇ ತಪ್ಪು ಅನ್ನೋಂಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಚೇಂಜ್ ಮಾಡ್ತೀನಿ ಏನಾದರೂ ಡೌಟ್ ಇದ್ದರೆ ಅಥವಾ ಯಾವುದಾದ್ರೂ ಹೊಸ ಕಾನ್ಸೆಪ್ಟ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಖಂಡಿತವಾಗಿ ನಮಗೆ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್